ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಟೈಮ್ ಬಂದು 6 ಗಂಟೆ ಆಗಿದೆ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯೂಶ್ವಲಿ ನಾನು ಈ ನಡುವೆ ಸ್ಟಾರ್ಟ್ ಮಾಡಿದ್ರೆ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋದು, ಮಿನಿ ವ್ಲಾಗ್ ಎಲ್ಲ ಮಾಡ್ತೀನಿ ಈವ್ನಿಂಗಿಂದ. ಬಟ್ ಲಾಂಗ್ ವಿಡಿಯೋಸ್ ಯಾವುದು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಪರ್ಟಿಕ್ಯುಲರ್ ಆಗಿ ಏನಕ್ಕಪ್ಪ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನನಗೆ ನಮ್ಮ ಪಕ್ಕದ ಮನೆಯವರು ಕರಳೆ ಕೊಟ್ಟಿದ್ದಾರೆ, ಅದರದ್ದು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಈ ಒಂದು ಕರಳೆ ಸಾಂಬಾರನ್ನ ಮಾಡ್ತಾರೆ ಅಂತ ನಿಮಗೂ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ. ಹಾಗೆ ನಮ್ಮ ಕಡೆ ಆಗಿನ ಇದರಲ್ಲಿ ನಾವು ಚಿಕ್ಕವರಿದ್ದಾಗ ಅವಾಗೆಲ್ಲ ಯಾವ ಥರ ಅದನ್ನು ಕಟ್ ಮಾಡೋದಾಗಿರ್ಬೋದು, ಇಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಅದಕ್ಕೆ ಯಾವ್ಯಾವ ಥರ ತರಕಾರಿಗಳು ಹಾಕ್ತಿದ್ರು, ಅದನ್ನೆಲ್ಲನೂ ಕೂಡ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಸ್ವಲ್ಪ ಕೆಲವೊಂದು ಸೊಪ್ಪುಗಳು ಬೇಕು, ಮೇಯ್ನಾಗಿ ನುಗ್ಗೆ ಸೊಪ್ಪು ಬೇಕು. ನುಗ್ಗೆ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ದಂಟೊನ್ ಸೊಪ್ಪು ಮತ್ತು ಕೀರೆ ಸೊಪ್ಪು ಎರಡನ್ನೂ ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬದನೆಕಾಯಿ ಕೂಡ ಇರಲಿಲ್ಲ, ಬದನೆಕಾಯಿನೂ ಕೂಡ ತೊಗೊಂಡು ಬಂದಿದ್ದೀನಿ. ಬದನೆಕಾಯಿನೂ ಕೂಡ ಹಾಕಬೇಕು. ನಾನು ಯಾವ ಥರ ಮಾಡ್ತೀನಿ ಏನು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ಇವಾಗ ಕಾಫಿ ಟೈಮ್ ಆಗಿರೋದ್ರಿಂದ ಕಾಫಿ ಕುಡಿದು ಅದಾಗಿದ್ಮೇಲೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನೋಡಿ, ಯಕ್ಷಿತ್ ಟಿವಿ ನೋಡ್ತಾ ಇದ್ದಾನೆ, ಅವನಿಗೆ ಟಿವಿ ಹಾಕ್ಕೊಟ್ಟಿದ್ದೀನಿ. ಇಲ್ಲ ಅಂತಂದರೆ ನನಗೆ ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ. ಆವಾಗಲೇ ಎದ್ದಿದ್ದಾನೆ, ಎದ್ದಾದಮೇಲೆ ಹೊರಗಡೆ ಕರ್ಕೊಂಡೋಗಿದ್ದೆ. ಒಂದು 10 ನಿಮಿಷ ಹೊರಗಡೆ ಕರ್ಕೊಂಡೋಗಿ ಬಂದೆ. ಇವಾಗ ಟಿವಿ ನೋಡ್ತಾ ಇರಲಿ ಅಂತ ಹಾಕ್ಕೊಟ್ಟಿದ್ದೀನಿ. ಇನ್ನು ಇವಾಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದಾನೆ, ಜ್ವರ ಏನೂ ಇಲ್ಲ. ಬಟ್ ಕೆಮ್ಮು ನೆಗಡಿ ಸ್ವಲ್ಪ ಇನ್ನೂ ಹಾಗೆ ಇದೆ. ಅಡುಗೆ ಅವನು ಟಿವಿ ನೋಡ್ತಾ ಇರಲಿ, ನಾನು ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಅಡುಗೆ ಮನೆಗೆ ಬಂದೆ. ಅವನ ಪಾಡಿಗೆ ಅವನು ಆಟ ಆಡ್ಕೊತಾ ಇರ್ತಾನೆ. ಅವನು ಹೇಗೆ ಅಂತಂದರೆ, ಮನೆ ಒಳಗಡೆ ಇದ್ರೂ ಕೂಡ ಚಪ್ಪಲ್ ಹಾಕ್ದಂಗೆ ಇರಬೇಕು. ಈವನ್ ನಿದ್ದೆ ಮಾಡ್ತಾ ಇದ್ರೂ ಅಷ್ಟೇ ಚಪ್ಪಲ್ ತೆಗಿಯೋಕ್ಕೆ ಹೋದರೆ ಎಚ್ಚರ ಆಗಿಬಿಡ್ತಾನೆ. ಆ ಥರ ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದಾನೆ ಚಪ್ಪಲ್ಗಂತೂ, ಅದೇನೋ ಗೊತ್ತಿಲ್ಲ. ಇನ್ನು ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದಲ್ಲ, ನಾನು ಸರಿ ಕಾಫಿ ಮಾಡ್ಕೊಬಿಡೋಣ ಅಂತೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿಗೆ ಇಟ್ಟಿದ್ದೀನಿ, ಸ್ವಲ್ಪ ಪಾತ್ರೆಗಳೆಲ್ಲ ಇದೆ ಅದನ್ನೆಲ್ಲ ಎತ್ತಿಟ್ಬಿಡ್ತೀನಿ, ಮತ್ತು ಇಲ್ಲಿರೋ ಪಾತ್ರೆಗಳನ್ನ ಕೂಡ ವಾಶ್ ಮಾಡಿಬಿಡ್ತೀನಿ. ಏನಕ್ಕಪ್ಪ ಅಂತಂದರೆ ಕರಳೆ ತೊಳೆಯೋದಕ್ಕೆ ಸಿಂಕ್ ಬೇಕಲ್ವ, ಪಾತ್ರೆಗಳಿದ್ದರೆ ತೊಳೆಯೋಕ್ಕಾಗಲ್ಲ. ಹಂಗಾಗಿ ಸೊ ಇದಿಷ್ಟನ್ನು ಫಸ್ಟು ಎತ್ತಿಟ್ಬಿಟ್ಟು ಇದನ್ನು ಕೂಡ ವಾಶ್ ಮಾಡ್ತೀನಿ. ಅಷ್ಟರಲ್ಲಿ ಹಾಲು ಕೂಡ ಕಾಯುತ್ತೆ. ನಂಗೆ ಯಾವಾಗಲೂ ಅಷ್ಟೇ, ಈ ಥರ ಏನಾದರೂ ಹಾಲು ಕಾಯೋಕ್ಕಿಟ್ಟಾಗ ಸುಮ್ಮನೆ ಸ್ಟವ್ ಮುಂದೆ ನಿಂತ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಅದ್ರ ಬದಲಾಗಿ ಮತ್ತೆ ಇನ್ನೊಂದು ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇರ್ತೀನಿ. ಈ ಥರ ಪಾತ್ರೆ ಜೋಡಿಸೋದಾಗಿರ್ಬೋದು, ಬೇರೆ ಇನ್ನೊಂದು ಏನಾದರೂ ಕೆಲಸಗಳಾಗಿರ್ಬೋದು, ಈ ಥರ ಯಾವಾಗಲೂ ಮಾಡ್ಕೊತಾನೆ ಇರ್ತೀನಿ. ಸುಮ್ಮನೆ ಏನೋ ಸ್ಟವ್ ಮುಂದೆ ನಿಂತ್ಕೊಳ್ಳೋದು ಅಂತ ಹೇಳಿ. ನಮ್ಮ ಅಪ್ಪ ಇದ್ದಾಗ ಏನಾದರೂ ಕೊಟ್ಟಿದ್ರೆ ನಮ್ಮ ಅವನೇ ಚೆನ್ನಾಗಿ ಮಾಡಿರೋದು ಕರಳೆ ಸಾಂಬಾರನ್ನ. ಇನ್ನು ಫಸ್ಟ್ ಟೈಮ್ ನಾನು ಈ ಒಂದು ಕರಳೆ ಸಾಂಬಾರನ್ನ ಮಾಡ್ತಾ ಇರೋದು, ಯಾವಾಗಲೂ ಕೂಡ ಮಾಡಿಲ್ಲ. ನಾನು ನಮ್ಮ ಅಕ್ಕನ ಹತ್ರ ಕೇಳ್ಕೊಂಡಿದ್ದೀನಿ ರೆಸಿಪಿನ ಹೆಂಗ್ ಮಾಡೋದು ಅಂತ ಹೇಳಿ. ಸೊ ನೋಡಬೇಕು ಯಾವ ಥರ ಬರುತ್ತೆ ಏನು ಅಂತ ಹೇಳಿ. ಯೂಶ್ವಲಿ ನಾನು ಸ್ಟಾರ್ಟಿಂಗ್ ಏನೇ ಒಂದು ರೆಸಿಪಿನ ಮಾಡಿದ್ರು ಅಷ್ಟೇ, ಅಷ್ಟೊಂದೇನು ಕೆಟ್ಟದಾಗಿ ಮಾಡಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿ ಮಾಡ್ತೀನಿ. ಸೊ ಆ ನಂಬಿಕೆಯಿಂದನೇ ಇವತ್ತು ಕಳೆ ಸಂಬಂಧ ಮಾಡ್ತಾ ಇದ್ದೀನಿ. ಪಾತ್ರೆಗಳೆಲ್ಲನೂ ಕೂಡ ಜೋಡಿಸಿದ್ದಾದಮೇಲೆ ವಾಶ್ ಮಾಡ್ಕೊಬಿಡೋಣ. ಸಿಂಕಲ್ಲಿರೋ ಪಾತ್ರೆಗಳೆಲ್ಲನೂ ಕೂಡ ಅಂತ ವಾಶ್ ಮಾಡ್ಕೋತಾ ಇದ್ದೆ. ಹಾಗೆ ಹಾಲನ್ನು ಕೂಡ ನೋಡ್ಕೊತಾ ಇದ್ದೆ, ಕಾದಿದ್ಯಾ ಏನು ಅಂತ ಹೇಳಿ. ಯಕ್ಷಿತ್ಗೆ ಹಾಲು ಎತ್ತಿಟ್ಬಿಟ್ಟು ನಾನಿಲ್ಲಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಟಿದ್ದೀನಿ. ಮನೆಯಲ್ಲಿ ನಾರ್ಮಲ್ ಕಾಫಿ ಪೌಡರ್ ಇರೋದ್ರಿಂದ ಫಿಲ್ಟರ್ ಕಾಫಿ ಪೌಡರ್ನೇ ಯೂಸ್ ಮಾಡ್ತಾ ಇಲ್ಲ. ಒಂದಿನ ಯೂಸ್ ಮಾಡಿ ಮಾಡಬೇಕು. ಮತ್ತೆ ಹೋಗ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಫಿಲ್ಟರ್ ಹಾಕಿಡೋಣ ಅಂತ ಅನ್ಕೊತೀನಿ, ಮತ್ತೆ ಹೋಗಿರ್ತೀನಿ. ಸಂಜೆನೂ ಅಷ್ಟೇ ಈ ಥರ ಕಾಫಿಗೆ ಇಟ್ಟಮೇಲೆ ನೆನಪಾಗುತ್ತೆ, ಅಯ್ಯೋ ಫಿಲ್ಟರ್ ಕಾಫಿ ಮಾಡ್ಕೋಬೇಕಾಗಿತ್ತು ಅಂತ. ಅದನ್ನು ಕೂಡ ಒಂದಿನ ಮಾಡಬೇಕು. ಫಿಲ್ಟರ್ ಕಾಫಿ ಪೌಡರ್ ಇದೆ ಆದರೂ ಮಾಡೋದಕ್ಕೆ ನೆನಪಾಗ್ತಾ ಇಲ್ಲ. ಯಕ್ಷಿತಿಗೆ ಹಾಲು ಕುಡಿಸ್ತೀನಲ್ಲ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಇದರಿಂದ ಕಫ ಕಟ್ಟಲ್ಲ ಅಂತ ಹೇಳಿ. ಇವಾಗ ಯಕ್ಷಿತಿಗೆ ನಾನು ಬೆಲ್ಲನೇ ಕೊಡ್ತಾ ಬೆಲ್ಲನೇ ಹಾಕೋದು. ಮೊದಲೆಲ್ಲ ಬ್ರೌನ್ ಶುಗರ್ ಯೂಸ್ ಮಾಡ್ತಾ ಇದ್ದೆ,
ಇವಾಗ ಬೆಲ್ಲನ ಹಾಕ್ಬಿಟ್ಟು ಕೊಡ್ತೀನಿ. ಸಕ್ಕರೆ ಮಾತ್ರ ಹಾಕಲ್ಲ ನಾನು ಯಾವುದಕ್ಕೂ ಅಷ್ಟೇ, ಇವನ್ ಯಾವುದಕ್ಕೆ ಜ್ಯೂಸ್ ಮಾಡ್ಬೇಕಂತೂ ಅಷ್ಟೇ, ಅವನು ಕುಡಿತಾನೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾನು ಬೆಲ್ಲನೇ ಹಾಕ್ತೀನಿ, ಸಕ್ಕರೆ ಇನ್ನೂ ಹಾಕೋದಕ್ಕೆ ಹೋಗಲ್ಲ. ಬಿಸಿ ಬಿಸಿ ಕಾಫಿ ರೆಡಿ ಆಯಿತು. ಎಕ್ಷಿದು ಕುಡಿಸ್ಬಿಟ್ಟು ಆಮೇಲೆ ನಾನು ಇನ್ನು ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ನಾನಿಲ್ಲಿ ಅವರೆಕಾಳನ್ನ ಸೋಸ್ಕೊಳ್ಳೋಣ ಅಂತ ಹೇಳಿ ಫ್ರಿಡ್ಜಿಂದ ಎತ್ಕೊತಾ ಇದ್ದೀನಿ, ಫ್ರೀಸರಲ್ಲಿ ಇಟ್ಟಿರ್ತೀನಿ. ಅವರೆಕಾಳನ್ನ ಸೋಸ್ಕೊಂಡು ಹಾಕೊತೀನಿ. ಆ್ಯಕ್ಚುಲಿ ಇದ್ರದ್ದು ಬೇಳೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಬೇಳೆ ಮಾಡೋದಕ್ಕೆ ಆಗಲ್ವಲ್ಲ, ಹಾಗಾಗಿ ನಾನು ಬರೀ ಅವರೆಕಾಳನ್ನೇ ಹಾಕೊತಾ ಇದ್ದೀನಿ. ಈ ಸಲ ತಂದಿರೋದು ಊರಿಂದ ಅವರೆಕಾಳು, ಚೆನ್ನಾಗಿದೆ. ಸೊ ಕಾಳೆಲ್ಲ ನಾನು ಯೂಶಲಿ ಫ್ರೀಸರಲ್ಲೇ ಸ್ಟೋರ್ ಮಾಡಿ ಇರುವಂಥದ್ದು. ಸೊ ಇಷ್ಟ ಹಾಕೊಂಡ್ರೆ ಸಾಕು ಕಾಳು. ಅವರೆಕಾಳೆಲ್ಲನೂ ಕೂಡ ಸೋಸಿದ್ದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ತೊಳ್ಕೊಂಡು ಆಮೇಲೆ ಕುಗಿಸ್ಕೋಬೇಕು. ಫಸ್ಟು ಈ ಅವರೆಕಾಳನ್ನೇ ಬೇಯಿಸ್ಕೊತೀನಿ ನಾನು, ಯಾಕೆಂದರೆ ಬೇರೆ ಕಾಳು ಜೊತೆ ಹಾಕಿದರೆ ಅವರೆಕಾಳು ಬೇಯೋದು ನಿಲ್ಲನಲ್ವಾ, ಹಾಗಾಗಿ ಇದನ್ನು ಒಂದು 3-4 ವಿಷಲ್ ಕೂಗಿಸ್ಕೊಂಡು ಆಮೇಲೆ ನಾನು ಬೇರೆ ಕಾಳುಗಳನ್ನ ಹಾಕ್ಕೊಂಡು ಕೂಗಿಸ್ಕೊತೀನಿ. ಕೆರಳೆ ನೋಡಿ ಇಷ್ಟೇ ಇರೋದು. ಸೊ ತೊಳ್ಕೊತೀನಿ, ಇವಾಗ ತೊಳೆದು ಕೊಟ್ಟಿದ್ದಾರೆ ಅವರು, ಆದರೂ ನಾನು ಒಂದು 2 ಸರಿ ತೊಳ್ಕೊತೀನಿ. ಇದನ್ನು ನಮ್ಮ ಕಡೆ ಎಲ್ಲ ಕಟ್ ಮಾಡೋದಕ್ಕೆ ಹೋಗಲ್ಲ, ಈ ಥರ ಕುಡ್ಲಲ್ಲಿ ಇಲ್ಲ ಬೆಟ್ ಕುಡ್ಲಲ್ಲಿ ಸ್ಲೈಸಾಗಿ ಕಟ್ ಮಾಡ್ತಾರೆ, ಸಣ್ಣ ಸಣ್ಣದಾಗಿ ಈರುಳ್ಳಿ ಸಿಪ್ಪೆ ಥರ ಕಟ್ ಮಾಡ್ತಾರೆ. ನೋಡಿ ಇಲ್ಲಿ ಹಾಗೇನೆ ಕಟ್ ಮಾಡಿರೋದು, ಜಾಸ್ತಿ ಮಂದ ಕಟ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ, ಈ ಥರ ಕಟ್ ಮಾಡಿರ್ತಾರೆ. ಸೊ ಇವರು ಕೂಡ ಅದೇ ಥರನೇ ಕಟ್ ಮಾಡಿದ್ದಾರೆ, ನಮ್ಮೂರಲ್ಲೂ ಕೂಡ ಹೀಗೇ ಕಟ್ ಮಾಡೋದು. ಇದನ್ನು ತೊಳ್ಕೊತೀನಿ ಇವಾಗ ಇದನ್ನು ನಾನು. ಈ ಕರಡೆ ತೊಳೆದಾದ್ಮೇಲೆ ನೀರು ಏನಿರುತ್ತೆ ಇದು ತುಂಬ ವಿಷ ಇರುತ್ತಂತೆ. ಆವಾಗೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಯೂಶಲಿ ಕರಡೆ ತೊಳೆದ್ರೆ ನೀರು ಬಗ್ಸೋದಕ್ಕೆ ಎಲ್ಲಾದರೂ ಹಸು ಕರುಗಳು ಓಡಾಡದೆ ಇರುವಂಥ ಜಾಗದಲ್ಲಿ ಅದನ್ನು ಬಗ್ಸ್ತಾ ಇದ್ರು. ಅವಾಗೆಲ್ಲ ಊರುಗಳ ಕಡೆ ಎಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ಇರಲಿಲ್ಲ ಅಲ್ವಾ, ಹಾಗೆ ರೋಡಲ್ಲೇ ನೀರೆಲ್ಲ ಹರಿದೋಗ್ತಿತ್ತಲ್ಲ, ಹಾಗಾಗಿ ಹಸು ಕರುಗಳು ಎಲ್ಲಿ ಓಡಾಡಲ್ವೋ ಅಂಥ ಕಡೆ ಇದನ್ನು ಬಗ್ಸ್ತಾ ಇದ್ರು. ತುಂಬ ವಿಷ ಇರುತ್ತಂತೆ ಈ ಒಂದು ನೀರಲ್ಲಿ. ಸೊ ಇವರು ಆಲ್ರೆಡಿ ತೊಳೆದಿರೋದ್ರಿಂದ ನಾನು ಒಂದು 2 ಸರಿ ತೊಳ್ಕೊತೀನಿ. ಇದನ್ನು ಮನುಷ್ಯರು ಕುಡಿದ್ರು ಕೂಡ ಸೊತ್ತೋಗ್ತಾರಂತೆ. ನಾವೇನು ಕರಳೆ ಕಟ್ ಮಾಡ್ತೀವಿ ಅವಾಗ ತೊಳಿತೀವಲ್ಲ, ಆ ನೀರನ್ನು ಕುಡಿದ್ರೆ ಮನುಷ್ಯರು ಕೂಡ ಸೊತ್ತೋಗ್ತಾರೆ ಅಂತ ಹೇಳ್ತಾರೆ. ಇದನ್ನು ಈ ಥರ ಚೆನ್ನಾಗಿ ಇಟ್ಕೋಬೇಕು ನೀರನ್ನು, ಒಂದು ಚೂರು ಕೂಡ ನೀರು ಬರಬಾರ್ದು ಆ ನೀರು. ಆವಾಗೆಲ್ಲ ಒಂದು 4-5 ಸರಿನಾದ್ರೂ ಕೂಡ ತುಳಿತಾ ಇದ್ರು ಇದನ್ನು, ವಿಷ ಎಲ್ಲ ಅದು ಏನಿರುತ್ತೆ ಅದು ನೀಟಾಗಿ ಹೋಗ್ಬಿಡಲಿ ಅನ್ನೋ ಕಾರಣಕ್ಕೆ. ಅವರೆಕಾಳು ಜೊತೆಗೆ ತರ್ಗುಣಿ ಕಾಳು, ತೊಗರಿ ಕಾಳು ಮತ್ತು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನ ಹಾಕ್ಲಾ ಅಂತ ಕೇಳಿದೆ ನಮ್ಮ ಅಕ್ಕನ, ಸೊ ಬೇಡ ಅಂತ ಹೇಳಿದ್ಲು, ಹಂಗಾಗಿ ನಾನು ಇದಿಷ್ಟನ್ನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ, ಸಾಕಾಗುತ್ತೆ ಇಷ್ಟೇ ಅಂತಂದ್ಬಿಟ್ಟು. ಸ್ವಲ್ಪನೇ ಇರೋದಲ್ವ ಕಾಳೆ, ಹಾಗಾಗಿ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರೆಕಾಳು ಕೂಡ ವಿಷಲ್ ಬಂದಿತ್ತು. ಇದಕ್ಕೆ ಇವಾಗ ನಾನು ಆವಾಗಲೇ ಏನು ಎತ್ತಿಟ್ಕೊಂಡಿದ್ದೆ, ಹೆಸರು ಕಾಳು, ತರ್ಗುಣಿ ಕಾಳು ಮತ್ತು ತೊಗರಿ ಕಾಳು ಇಷ್ಟನ್ನು ಕೂಡ ಇವಾಗ ಹಾಕೊತಾ ಇದ್ದೀನಿ. ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಮತ್ತೆ ವಿಷಲ್ ಕೂಗಿಸ್ಕೋಬೇಕು, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಬೇಕಾಗಿತ್ತು, ನೀರು ಕಡಿಮೆ ಅನ್ನಿಸ್ತು. ಮತ್ತೆ ನೀರನ್ನು ಹಾಕ್ಬಿಟ್ಟು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಕೂಗಿಸ್ಕೋಬೇಕು. ಅದು ವಿಷಲ್ ಬರೋ ಅಷ್ಟರಲ್ಲಿ ನಾನಿಲ್ಲಿ ಏನೆಲ್ಲ ತರಕಾರಿ ಇತ್ತು ಅದನ್ನೆಲ್ಲನೂ ಕೂಡ ಫ್ರಿಡ್ಜಿಂದ ಎತ್ತಿಟ್ಕೊಂಡು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸೊಪ್ಪು ಕೂಡ ಹಾಕಬೇಕು, ಸೊಪ್ಪು ಹಾಕಿದ್ರಂತೂ ಸಖತ್ತಾಗಿರುತ್ತೆ. ನಾನು ಆವಾಗಲೇ ಹೇಳಿದಾಗೆ ಇದಕ್ಕೆ ನುಗ್ಗೆ ಸೊಪ್ಪು ಹಾಕಬೇಕು ಮೇಯ್ನಾಗಿ, ಟೇಸ್ಟ್ ಅಂತೂ ಸಖತ್ತಾಗಿ ಇರ್ತಿತ್ತು. ಬಟ್ ನುಗ್ಗೆ ಸೊಪ್ಪು ಇಲ್ವಲ್ಲ, ಹಾಗಾಗಿ ನಾನು ಮಾಮೂಲಿ ಕೀರೆ ಸೊಪ್ಪು ಮತ್ತು ದಂಟೊಂದು ಸೊಪ್ಪನ್ನ ತೊಗೊಂಡು ಬಂದಿದ್ದೆ.
ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸೊಪ್ಪನ್ನ ತೊಳೆದು ಕಟ್ ಮಾಡ್ಕೊತ ಇದ್ದೀನಿ, ಎಷ್ಟು ಬೇಕೋ ಅಷ್ಟನ್ನು. ಹಾಗೆ ಇದಕ್ಕೆ ನಾನು ಹೀರೆಕಾಯಿ ಮತ್ತು ಅಡ್ಲೆಕಾಯಿನೂ ಕೂಡ ಹಾಕ್ತಾ ಇದ್ದೀನಿ. ಪ್ರತಿಯೊಂದು ತರಕಾರಿನೂ ಕೂಡ ಹಾಕೋಬೋದು ನೀವು, ಮನೆಯಲ್ಲಿ ಏನೇನು ತರಕಾರಿ ಇದೆ ಎಲ್ಲನೂ ಕೂಡ. ಈವನ್ ಕುಂಬಳಕಾಯಿ ಕೂಡ ಹಾಕೋಬೋದು. ಮನೆಯಲ್ಲಿ ನನಗೆ ಕುಂಬಳಕಾಯಿ ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಬೇರೆ ಮಾಮೂಲಿ ಕ್ಯಾರೆಟು, ಬೀನ್ಸು, ನೂಕೋಲು, ಆಲೂಗೆಡ್ಡೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊತ ಇದ್ದರೆ ನನ್ನ ಮಗ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಆ ಸೊಪ್ಪು ಸೋಸೋದಿತ್ತಲ್ಲ ಅದನ್ನು ಎತ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಅವಂದೇ ಏನೋ ಒಂಥರ ಆ್ಯಕ್ಟಿಂಗ್ ಆ ಥರ ಎಲ್ಲ ಆಟ ಆಡ್ತಾ ಇದ್ದಾನೆ ನೋಡಿ. ಕಾಳನ್ನ ಬೇಯೋದಿಕ್ಕಿಟ್ಟಿದ್ನಲ್ಲ ಅದು ವಿಶಲ್ ಬಂದಿವಾಗ ತಣ್ಣಗಾಗಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಳು ಬೆಂದಿದೆ ಅಂತ ಹೇಳಿ. ಇದಕ್ಕೆ ಇವಾಗ ನಾನು ತರಕಾರಿನ ಹಾಕೊತ ಇದ್ದೀನಿ. ಎಲ್ಲ ತರಕಾರಿನೂ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕೊತ ಇದ್ದೀನಿ. ಇದಕ್ಕೆ ನಾನು ಮಾಮೂಲಿ ಕರಳೆ ಆವಾಗಲೇ ತೊಳೆದಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೊತ ಇದ್ದೀನಿ. ಸ್ವಲ್ಪ ಕರಳೆ ಹಾಕಿದರೂ ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ ಫ್ಲೇವರ್ ಅಂತೂ, ಅಷ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೂ ಸಾಕು. ಇನ್ನು ಅದ್ರ ಜೊತೆಗೆ ಅಡ್ಲೆಕಾಯಿ ಮತ್ತು ಹೀರೆಕಾಯಿ ಸೊಪ್ಪು ಎಲ್ಲನೂ ಕೂಡ ಹಾಕೊತ ಇದ್ದೀನಿ. ಇನ್ನು ಇದಕ್ಕೆ ನಾನು ಖಾರದ ಪುಡಿನೂ ಕೂಡ ಹಾಕೊತಿದ್ದೀನಿ. ಮಾಮೂಲಿ ನಾವು ಸಾಂಬಾರ್ಗೆ ಯಾವ ಥರ ಖಾರದ ಪುಡಿನ ಹಾಕ್ತೀವೋ ಮೆಜರ್ಮೆಂಟಲ್ಲಿ ಅದೇ ಥರನೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವಾಗ್ಲೂ ಅಷ್ಟೇ ಖಾರದ ಪುಡಿ ಗಂಟಾಗ್ಬಿಡುತ್ತೆ ಸಾಂಬಾರ್ಗೆ ಹಾಕಿದ ಮೇಲೆ ಅಂತ ಹೇಳಿ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕೊತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಗಟ್ಟಿ ಆಯಿತು ಮತ್ತು ತರಕಾರಿ ಮತ್ತು ಸೊಪ್ಪೆಲ್ಲ ಜಾಸ್ತಿ ಆಯ್ತಲ್ವ ಗಟ್ಟಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಸಾಕಾಗುತ್ತಾ ಏನು ಅಂತ ಹೇಳಿ. ಅದು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಬದನೆಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಮೊದಲೇ ಹಾಕ್ಬಿಟ್ರೆ ಬದನೆಕಾಯಿ ಸ್ವಲ್ಪ ಕಹಿ ಬಂದುಬಿಡುತ್ತೆ, ಕುದಿ ಬಂದಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಬದನೆಕಾಯಿನ ಹಾಕ್ಬಿಟ್ಟು ಮತ್ತೆ ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಕೂಗಿಸ್ಕೊತೀನಿ. ಇದಕ್ಕೆ ಮೇಯ್ನಾಗಿ ಸೊಪ್ಪು ಹಾಕಿರ್ತೀವಲ್ಲ ತರಕಾರಿ ಜೊತೆಗೆ, ಆ ಸೊಪ್ಪು ಚೆನ್ನಾಗಿ ಬಂದರಂತೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಒಂದು 3-4 ವಿಷಲ್ನ ಕೂಗಿಸ್ಕೊತೀನಿ. ಅಷ್ಟರಲ್ಲಿ ಇದಕ್ಕೆ ಕಾಯಿ ಕೂಡ ಬೇಕು, ಹಾಗಾಗಿ ಫಸ್ಟ್ ಒಂದು ಕಾಯಿ ಕೆಚ್ಚಿದೆ ಅದು ಯಾಕೋ ಕೊಳ್ತೋಗಿತ್ತು, ಅದಾಗಿದ್ಮೇಲೆ ಇನ್ನೊಂದು ಕಾಯಿನ ಕೆಚ್ಕೊಂಡು ನನಗೆ ಸ್ವಲ್ಪ ತುರಿಯೋದು ಕಷ್ಟ, ಹಾಗಾಗಿ ಈ ಥರ ಮಾಮೂಲಿ ಕಟ್ ಮಾಡಿಕೊಂಡೆ ಪೀಸ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ಬೇರೆ ಏನೂ ಕೂಡ ಹಾಕೋದು ಬೇಡ, ಬರೀ ಕಾಯಿನ ಹಾಕ್ಕೊಂಡ್ರೆ ಸಾಕು. ಇನ್ನೂ ಸ್ವಲ್ಪ ಕಾಯಿ ಜಾಸ್ತಿನೇ ಹಾಕ್ಕೊಂಡ್ರೆ ಏನು ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 1/2 ಕಾಯಿನ ತೊಗೊಂಡು ರುಬ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಹಾಲು ಕೂಡ ಬೇಕು, ಹಾಗಾಗಿ ನಾನಿಲ್ಲಿ ಮೊದಲೇ ಹಾಲನ್ನ ಕೂಡ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ರೈಸಿಗೂ ಕೂಡ ಇಟ್ಟಿದ್ದೀನಿ. ಅದ್ರ ಮಧ್ಯೆ ನನ್ನ ಮಗಂದು ಬೇರೆ ಏನೇನೋ ಆ ಮಾತುಗಳು ಮತ್ತು ತರಲೆ ಎಲ್ಲ ಮಾಡ್ತಾ ಇದ್ದ. ನಾನು ರೈಸಿಗೆಲ್ಲ ಇಟ್ಟಾದಮೇಲೆ ಅಷ್ಟರಲ್ಲಿ ಕುಕ್ಕರ್ ವಿಶಲ್ ಕೂಡ ತಣ್ಣಗಾಗಿತ್ತು, ಸರಿ ನೋಡೋಣ ಅಂತ ಹೇಳಿ ನೋಡಿದೆ. ಚೆನ್ನಾಗಿ ಬೆಂದಿತ್ತು, ನೀಟಾಗಿ ಅದನ್ನು ತಿರುಗಿಸ್ಬಿಟ್ಟು ಇವಾಗ ಇದಕ್ಕೆ ನಾನು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಆಗಿದೆ ಅಂತ ಹೇಳಿ. ಇವಾಗ ಇದಕ್ಕೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಕಾಯಿ ಅದನ್ನು ಹಾಕ್ಕೊತ ಇದ್ದೀನಿ. ನಾನು ಹೇಳಿದ್ನಲ್ಲ ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕು, ಸಾಂಬಾರು ಬೇಕು ಅಂತಂದರೆ ಸಾಂಬಾರು ಥರನೇ ತೆಳುವಾಗಿ ಮಾಡ್ಕೋಬೇಕು, ಇಲ್ಲ ಸ್ವಲ್ಪ ಗಟ್ಟಿಯಾಗಿರಲಿ ಅಂತಂದರೆ ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ಗಟ್ಟಿಯಾಗಿರುತ್ತೆ. ಕಾಯಿಯೆಲ್ಲ ಹಾಕಿದ್ದಾದಮೇಲೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ನೀಟಾಗಿ ತಿರುಗಿಸ್ತಾ ಇದ್ದೀನಿ. ಇವಾಗ ಕಾಯಿ ಹಾಕಿರ್ತೀವಲ್ಲ ಸ್ವಲ್ಪ ಉರಿನ ಕಡಿಮೆನೇ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂತಂದರೆ ತಳ ಕಚ್ಚಿಬಿಡುತ್ತೆ ಕಾಯಿ ಹಾಕಿರೋದ್ರಿಂದ. ಅದಕ್ಕೆ ಯಾವುದೇ ರೀತಿಯಾದ ರುಬ್ಬಾಕಿ ಮಸಾಲ ಹಾಕೋದಾಗಲಿ ಇಲ್ಲ ಈರುಳ್ಳಿ ಟೊಮ್ಯಾಟೊ ಹಾಕೋದು ಏನು ಬೇಡ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಸಾಂಬಾರ್ ಅಂತ ಹೇಳಿ. ನಾವು ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಂದ್ರೆ ಈ ಕರಳೆ ಸಾಂಬಾರ್ ಮಾಡಿದ್ರೆ ನಾವು ಮುದ್ದೆ ಮತ್ತೆ ರೈಸ್ ಏನು ತಿಂತಾ ಇರ್ಲಿಲ್ಲ, ಜಾಸ್ತಿ ಇದನ್ನೇ ಹಾಕೊಂಡು ತಿಂದ್ಬಿಡ್ತಾ ಇದ್ವಿ, ಅಷ್ಟು ಚೆನ್ನಾಗಿರೋದು. ನಮ್ ಕಡೆ ಯೂಶಲಿ ಹೆಂಗೆ ಅಂತಂದ್ರೆ ಇವಾಗ ಜಾಸ್ತಿ ತರಕಾರಿ ಮತ್ತೆ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಅವಾಗ ಜಾಸ್ತಿ ತರಕಾರಿ ಏನು ಹಾಕ್ತಾ ಇರ್ಲಿಲ್ಲ, ಕರಳೆನೆ ಜಾಸ್ತಿ ಇರ್ತಿತ್ತು. ಇವಾಗ ಕರಳೆ ಸ್ವಲ್ಪ ಇರುತ್ತೆ, ತರಕಾರಿ ಎಲ್ಲ ಜಾಸ್ತಿ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಒಂದೇ ತರನೇ ಇರುತ್ತೆ. ಸೊ ಹಂಗಾಗಿ ನಾನು ನಮ್ ಕಡೆ ಯಾವ ತರ ಟೇಸ್ಟ್ ಬರ್ಬೇಕು ಅದೇ ತರ ಟೇಸ್ಟ್ ಬರ್ಲಿ ಅಂತಾನೆ ನಾನು ನಮ್ಮ ಅಕ್ಕನ್ನ ಕೇಳ್ಕೊಂಡು ಮಾಡಿದ್ದು. ಬಟ್ ಟೇಸ್ಟ್ ಅಂತೂ ಅದೇ ತರನೇ ಇದೆ, ಫಸ್ಟ್ ಟೈಮ್ ಮಾಡಿರೋದ್ ನಾನು, ಸಖತ್ತಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅದು ಇನ್ನು ಒಗ್ಗರಣೆ ಹಾಕ್ಬೇಕು ನಾನು ಇನ್ನೂ,
ಅಲ್ಲಿದಂಗ ನಂಗೆ ವೇಟ್ ಮಾಡಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ಟೇಸ್ಟ್ ಮಾಡಿ ನೋಡಿದೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಇದಕ್ಕೆ ಇವಾಗ ತುಪ್ಪದ ಒಗ್ಗರಣೆ ಹಾಕ್ತೀನಿ ಮತ್ತೆ ಹಾಲು ಹಾಕಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ಹಾಗೆ ನಾನು ಇಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡಿದ್ದಾದಮೇಲೆ ತುಪ್ಪ ಚೆನ್ನಾಗಿ ಕಾದಿರಬೇಕು. ಅದಾಗಿದ್ಮೇಲೆ ಇದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೋಬೇಕು. ಅದಾಗಿದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ಸಾಂಬಾರ್ಗೆ ಹಾಕ್ಕೋಬೇಕು. ಸಾಂಬಾರ್ಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು, ಸಾಂಬಾರು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಂಗಂತೂ ಒಗ್ಗರಣೆ ಹಾಕೋವರೆಗೂ ವೆಯ್ಟ್ ಮಾಡೋದಕ್ಕೆ ಆಗಲಿಲ್ಲ. ಎಷ್ಟೊತ್ತಿಗೆ ಟೇಸ್ಟ್ ನೋಡ್ತೀನಪ್ಪ ಅಂತ ಹೇಳಿ ಮುಂಚಿತವಾಗಿ ಟೇಸ್ಟ್ ನೋಡಿದೆ. ನನಗಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ, ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಗ್ಗರಣೆ ಎಲ್ಲ ಹಾಕಿದ್ದಾದಮೇಲೆ ಕೊನೆಯಲ್ಲಿ ನಾನಿಲ್ಲಿ ಆವಾಗಲೇ ಕಾಯಿಸಿ ಇಟ್ಕೊಂಡಿದ್ನಲ್ಲ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹಾಲು ಹಾಕಿದ್ರಂತೂ ಸಖತ್ ಟೇಸ್ಟಿಯಾಗಿ ಇರುತ್ತೆ. ಇದೊಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಈ ಕರಳೆ ಸಾಂಬಾರ್ಗೆ. ನಿಜವಾಗ್ಲೂ ಕರಳೆ ಅದಕ್ಕೆ ಹಾಲು ಹಾಕಿದ್ಮೇಲೆ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿ ಬಂತು. ಈ ಒಂದು ಸಾಂಬಾರ್ ಮಾಡೋದಕ್ಕೆ 6 ಗಂಟೆ ಸ್ಟಾರ್ಟ್ ಮಾಡಿದ್ದು, 8:30 ಇವಾಗ ಇಷ್ಟೊತ್ತಿಗೆ ಸಾಂಬಾರ್ ಆಗಿದೆ. ಹಳ್ಳಿಗಳ ಕಡೆ ಅವಾಗೆಲ್ಲ ಈ ಥರ ಕುಕ್ಕರ್ ಎಲ್ಲ ಏನೂ ಇಲ್ಲ, ಸ್ಟೌವ್ ಎಲ್ಲ ಏನೂ ಇರಲಿಲ್ಲ ಅಲ್ವಾ. ಸೊ ಬೆಳಗ್ಗೆ ಬೆದ್ದಾಗ 6 ಗಂಟೆಗೆ ಹಾಕಿದ್ರು, ಅವಾಗಲೂ ಕೂಡ ಅಷ್ಟೇನೆ 9:30, 10 ಗಂಟೆ ಈ ಥರ ಎಲ್ಲ ಹಾಕೋದು. ನಮ್ಮ ಅಕ್ಕ ಅದನ್ನೇ ಹೇಳ್ತಾ ಇದ್ಲು. ನಾವೇನಾದರೂ ಮಧ್ಯಾಹ್ನ ಹಾಕಿದ್ರೆ, ಮಧ್ಯಾಹ್ನ ಏನಾದರೂ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ ಕೂಡ ಮಾಡಬೇಕಾಗಿತ್ತು ಅಂತ ಹೇಳಿ. ಸೊ ಅಷ್ಟು ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಇಷ್ಟು ಟೈಮ್ ತೊಗೊಳುತ್ತೆ ಸಾಂಬಾರು ಮಾಡೋದಕ್ಕೆ. ಸಾಂಬಾರು ಅಂತೂ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ಟೇಸ್ಟ್ ಅಂತೂ. ನನಗಂತೂ ನಮ್ಮ ಊರಲ್ಲಿ ತಿಂದಾಗ ಯಾವ ಥರ ಫೀಲ್ ಆಗುತ್ತೋ ಟೇಸ್ಟ್ ಅದೇ ಥರನೇ ಫೀಲ್ ಆಯಿತು ನನಗಂತೂ. ಇವಾಗ ಯಕ್ಷತಿಗೆ ಊಟ ಮಾಡಿಸ್ಬೇಕು. ಎಲ್ಲಿಗೋ ಎಲ್ಲಿಗೆ ಹೋಗು, ನೀನೆ ಮುದ್ದೆ ಮಾಡಬೇಕು. ನಾನು ಮುದ್ದೆ ಮಾಡಬೇಕು, ಪಪ್ಪ ಬರುತ್ತೀನೇನು ಮುದ್ದೆ ಮಾಡಬೇಕು. ಯಕ್ಷತಿಗೆ ಊಟ ಎಲ್ಲ ಮಾಡಿಸಿದ್ದಾದಮೇಲೆ ಮುದ್ದೆಗೆ ಇಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಮುದ್ದೆಗೆ ಇಡ್ತಾ ಇದ್ದೀನಿ. ನನಗಂತೂ ಎಷ್ಟೊತ್ತಿಗೆ ಊಟ ಮಾಡ್ತೀನಪ್ಪ ಅನ್ನಿಸ್ತಾ ಇತ್ತು, ಜೊತೆಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನನಗಂತೂ ಇಷ್ಟು ಚೆನ್ನಾಗಿ ಅಡುಗೆ ಸಾಂಬಾರು ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದೆ ನಾನು ನಮ್ಮ ಅಕ್ಕಂಗೆ. ಸಾಂಬಾರು ಅಂತೂ ತುಂಬಾ ಚೆನ್ನಾಗಾಗಿತ್ತು. ನಿಜವಾಗ್ಲೂ ನಾನು ನಮ್ಮೂರ ಕಡೆ ಯಾವ ಥರ ತಿಂತೀವಿ ಅದೇ ಟೇಸ್ಟನ್ನು ನಾನು ಫೀಲ್ ಮಾಡ್ತಾ ಇದ್ದೆ. ಫೈನಲಾಗಿ ನಾನಿಲ್ಲಿ ಮುದ್ದೆನ ಮಾಡಿ ಊಟನ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೊಂದು ಬ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.